ರೆಸಿಪಿ ಗೊತ್ತಾ? ಗೊತ್ತಿರಕ್ಕೆ ಏನ್ ಫಿಲ್ಮ್ ಸ್ಟಾರ ವಿಕ್ರಮ್ ರಾಥೋಡ್ ಗೊತ್ತಾ? ಯಾರವರು? ನಾನೇ ಸರ್. ಪ್ಲೀಸ್ ಸರ್, ಸಕ್ಕತ್ ಬಾಡಿ ಸರ್, ಚೆನ್ನಾಗಿ ಮೇಂಟೈನ್ ಮಾಡಿದ್ರ. ಪಿ ಸಿ ರಾಜಣ, ಒಂದ್ ಕಪ್ ಕಾಫಿ ಹೇಳಿ. 1/2. ಓಕೆ ಸರ್, ಓಕೆ. ಏನು ಬ್ಲಾಕ್ ಟಿಕೆಟ್ ಮಾರೋಕೆ ನನ್ನ ಹೆಸರು ಯೂಸ್ ಮಾಡ್ತೀಯಾ? ನಾನು ಡೈರೆಕ್ಟ್ ಆಗಿ ಕೇಳಿದ್ರೆ ಕೊಡ್ತಾರ, ಅದಕ್ಕೆ ನಿಮ್ಮ ಹೆಸರು ಯೂಸ್ ಮಾಡಿದೆ ಸರ್. ನನಗೆ ಬೇಕಾದಾಗ್ಲೆಲ್ಲ ನಾನು ಗವರ್ನರ್ ಹೆಸರು ಯೂಸ್ ಮಾಡಿದ್ದೀನಿ, ಚೀಫ್ ಮಿನಿಸ್ಟರ್ ಹೆಸರು ಯೂಸ್ ಮಾಡಿದ್ದೀನಿ, ಅಷ್ಟೇ ಯಾಕೆ ಪ್ರೈಮ್ ಮಿನಿಸ್ಟರ್ ಹೆಸರು ಯೂಸ್ ಮಾಡ್ಕೊಂಡಿದ್ದೀನಿ. ಅವ್ರು ಯಾರು ನನ್ನ ಬಂದು ಕ್ವೆಶ್ಚನ್ ಮಾಡಿಲ್ಲ, ಬೇಕಾದ್ರೆ ನೀವು ನನ್ನ ಹೆಸರು ಯೂಸ್ ಮಾಡ್ಕೊಳ್ಳಿ, ನನಗೇನು ಆಬ್ಜೆಕ್ಷನ್ ಇಲ್ಲ. ಏನ್ ದೊಡ್ಡ ಪುಡಂಗಿ ನೀನು ರಾಜಣ್ಣ, ಎ ಸಿ ಪಿ ಸರ್ ನಾನು ಮಾತಾಡ್ಬೇಕಾದ್ರೆ ನಿಮ್ದೇನ್ರಿ? ಸರಿ ಸರ್, ಬೇಜಾರು ಮಾಡ್ಕೊಳ್ಳಿ. ಯಾವನು ಇವನು? ನಾನು ಯಾರ? ಏನ್ ಸರ್ ಈ ರೇಂಜ್ ಅಲ್ಲಿ ಕೇಳ್ಬಿಟ್ರೆ ಸರ್. ನಿಮ್ಮ ಹತ್ರ 10 ನಿಮಿಷ ಟೈಮ್ ಇದೆಯಾ? ನಾನು ಇಡೀ ಜಿಂದಗಿ ಬಗ್ಗೆ ಹೇಳ್ಬಿಡ್ತೀನಿ. ಸಾರಿ ಸರ್. ಇತ್ತೀಚೆಗೆ ಸರ್ ನಾ ಈ ದಂಧೆಲಿ ಇಳಿದಿದ್ದು. ಮುಂಚೆ ಏನ್ ಮಾಡ್ತಾ ಇದ್ದೆ? ಪಿಕ್ ಪಾಕೆಟ್ ಸರ್. ಪಿಕ್ ಪಾಕೆಟ್ ಸರ್, ಒಂದ್ಸಲ ಪರ್ಸ್ ಕದಿಯಕ್ಕೆ ಅಂತ ಒಬ್ರು ಜೇಬಿಗೆ ಕೈ ಹಾಕಿದೆ ಸರ್. ಸೇಮ್ ಟೈಮ್ ಅಲ್ಲಿ ನನ್ನ ಕೈ ಮೇಲೆ ಇನ್ನೊಂದ್ ಕೈ ಬಿತ್ತು ಸರ್. ಯಾರಪ್ಪ ಅಂತ ನೋಡ್ತೀನಿ, ಒಬ್ಬ ವಯಸ್ಸಾದ ಮುದುಕ ಸರ್. ಅವ್ರೇನ್ ಹೇಳಿದ್ರು ಗೊತ್ತಾ ಸರ್? ಕಳ್ತನ ಮಾಡಬಾರ್ದಪ್ಪ, ರೌರವ ನರಕಕ್ಕೆ ಹೋಗ್ಬೇಕಾಗುತ್ತೆ. ನಿನ್ ಕದಿಯೋ ದುಡ್ಡು ಮಕ್ಕಳ ಸ್ಕೂಲ್ ಫೀಸ್ ಆಗಿರ್ಬಹುದು, ಮೆಡಿಸಿನ್ ತಗೊಳಕ್ಕಾಗಿರ್ಬಹುದು, ಇಡೀ ತಿಂಗಳೆಲ್ಲ ಕಷ್ಟಪಟ್ಟು ದುಡ್ಡು ಸಂಬಳ ಸಂಸಾರ ನಡೆಸಕ್ಕಿರ್ಬಹುದು. ದುಡ್ಡು ಕೊಂಡವ್ರು ಶಾಪ ಹಾಕಿದ್ರೆ ಸರ್ವನಾಶ ಆಗಿ ಹೋಗುತ್ತೆ. ಅವತ್ತೆ ಡಿಸೈಡ್ ಮಾಡ್ಬಿಟ್ಟೆ ಸರ್ ಪಿಕ್ ಪಾಕೆಟ್ ಮಾಡಬಾರ್ದು ಅಂತ. ಆಮೇಲೆ ಬ್ಲಾಕ್ ಟಿಕೆಟ್ ಮಾರೋಕೆ ಶುರು ಮಾಡಿದ್ಯಾ ಸರ್? ಇನ್ನೂ ಫುಲ್ ಸ್ಟಾಪ್ ಇಟ್ಟಿಲ್ಲ. ಒಳ್ಳೆ ಹುಡುಗನಾಗಿ ಒಂದೊಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡೆ ಸರ್. ಪೆಟ್ರೋಲ್ ಬಂಕ್ ಸೇರಿದೆ ಸರ್. ಎಲ್ಲ ಗಾಡಿಗಳಿಗೂ ಪೆಟ್ರೋಲ್ ಡೀಸೆಲ್ಲು ಹಾಕ್ತಾ ಲೈಫ್ ಸೆಟ್ಲ್ ಅನ್ಕೊಂಡೆ ಸರ್. 20 ದಿವಸ ಕಳೀತು, ಒಂದೇ ಸಮ ಮಳೆ ಜೊತೆಗೆ ಗುಡುಗು ಸಿಡಿಲು. ಆ ಮಳೆಲು ನಿಮ್ ಸಂಬಂಧಿಕರು ಜೀಪಲ್ಲಿ ಬಂದ್ರು ಸರ್, ಪೆಟ್ರೋಲ್ ಹಾಕ್ದೆ ಟಾಡಾ ಕೈದಿ ರೇಂಜ್ ಅಲ್ಲಿ ಕೈಗೆ ಬೇಡಿ ಹಾಕಿದ್ರು ಸರ್. ಸುಮ್ಮನೆ ಬಾ ಸರ್, ನನ್ ಬಿಟ್ಬಿಡಿ ಸರ್, ನನ್ ಪಿಕ್ ಪಾಕೆಟ್ ಮಾಡೋದು ಬಿಟ್ಬಿಟ್ಟಿದೀನಿ ಸರ್. ಸದಾಶಿವನಗರದಲ್ಲಿ 10 ಜನರ ಪರ್ಸ್ ಅನ್ನ ದೇಪಿದ್ಯಾ, ಆ 10 ಪರ್ಸ್ ಅಲ್ಲಿ ನನ್ನ ಮಗಳದ್ದು ಒಂದಿದೆ. ಅಯ್ಯೋ, ನಿಮ್ ಮಗಳ ಮೇಲೆ ಆಣೆ ಸರ್, ನಾನು ಪಿಕ್ ಪಾಕೆಟ್ ಗೆ ಗುಡ್ ಬೈ ಹೇಳ್ಬಿಟ್ಟಿದೀನಿ ಸರ್. ಬೇಕಾದ್ರೆ ಕರ್ಪುರ ಹಚ್ಚಲ, ನಾನು ಸಿನ್ಸಿಯರ್ ಆಗಿ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್. ನಾನು ನಿನ್ಕಿಂತ ಸಿನ್ಸಿಯರ್ ಜಾಸ್ತಿ ವರ್ಕ್ ಅಲ್ಲಿ ಸರ್. ಸರ್ ಸಖತ್ ಬೆಂಡತ್ತಿದ್ರೆ ಸರ್. ಮತ್ತೆ ಅದೇ ಸ್ಲೇಟು ಅದೇ ಫೋಟೋ. 4 ದಿನ ಆದ್ಮೇಲೆ ಒರಿಜಿನಲ್ ಸಿಗ್ದ. ಅವನಂದರು ನಾನ್ ಬಾಹರ್. ನೆಕ್ಸ್ಟ್ ಏನಪ್ಪ ಅನ್ನೋಷ್ಟ್ರಲ್ಲಿ ದೇವ್ ಸಪೋರ್ಟ್ ಮಾಡ್ದ ಸರ್. ಕಾಫಿ ಡೇಲಿ ಕೆಲಸ ಸಿಕ್ತ ಸರ್. ದಿನ ಕ್ಯಾಪಚಿನೋ ಲಾತೆ ಪಾತೆ ಅಂತ ಕೊಡ್ತಾ 20 ದಿನ ಕಳೀತು ಸರ್. ಮತ್ತೆ ಮಳೆ ಗುಡುಗು ಸಿಡ್ಲ? ಇಲ್ಲ ಸರ್, ಪುನಃ ನಿಮ್ ಸಂಬಂಧಿಕರು ಬಂದ್ರು. ಯಾಕೆ ಸರ್? ನಡಿಯೋ ಹೇಳ್ತೀನಿ. ನಿನ್ನೆ ಗಾಂಧಿನಗರದಲ್ಲಿ ಎಷ್ಟು ಪರ್ಸ್ ದೇಬ್ದೆ? ಗಾಂಧಿನಗರದಲ್ಲಿ ಪರ್ಸ್ ಅಲ್ಲಿ ಸರ್ ಬರೀ ಖಾಲಿ ಬ್ರೀಫ್ ಕೇಸ್. ಹೇಳೋ, ಡವ್ ಮಾಡ್ಬೇಡ ಸರ್. ಕಾಫಿ ಎಷ್ಟು ಕೊಟ್ಟೆ ಅಂತ ಕೇಳಿ ಅದನ್ನ ಹೇಳ್ತೀನಿ. ನಿನಗೆ ಟ್ರೀಟ್ಮೆಂಟ್ ಕೊಟ್ರೇನೆ ಬಾಯ್ ಬಿಡೋದು. ಮತ್ತೆ ಬೆಂಡೆತ್ತಿದ್ರು ಸರ್, ಅದೇ ಸ್ಲೇಟು ಅದೇ ಫೋಟೋ. ಆ ಇನ್ಸ್ಪೆಕ್ಟರ್ ಎರಡನೇ ಅಂತಿ ಮೇಲೆ ಅದೇನ್ ಕೋಪ ಆಯ್ತೋ ಏನೋ, ಎಲ್ಲ ನನ್ನ ಮೇಲೆ ತಿರ್ಸ್ಕೊಂಬಿಟ್ಟ ಸರ್. ಮತ್ತೆ ಅವ್ರನ್ನಲ್ಲಿ ಸಿಕ್ತ, ಅವನಂದರು ನಾನ್ ಬಾರ್. ನನಗೂ ಸಕ್ಕ ತುರಿದೋಗಿತ್ತು ಸರ್. ಒಂದ್ ಆವಾಸ್ ಆಗ್ತೆ ಸಾಕ್ ನಿಲ್ಸ್ರೆ, ಸುಮ್ಮನೆ ಹೊಡಿತಾ ಇದಿರಲ್ಲ, ನಾನೇನ್ ತಪ್ಪು ಮಾಡಲ್ಲ ಅದು ಹೇಳಿಲ್ವಾ? ಅದಕ್ಕೇನಂದ ಅವನು? ಒಂದ್ ಸಲ ಸ್ಲೇಟ್ ಹಿಡಿದ್ರೆ ಫಿನಿಶ್. ಪೊಲೀಸ್ ರೆಕಾರ್ಡ್ ಗಿನ್ನಿಸ್ ರೆಕಾರ್ಡ್ ಎರಡೂ ಒಂದೇ. ಈ ಏರಿಯಾದಲ್ಲಿ ಯಾರೇ ಪಿಕ್ ಪ್ಯಾಕೆಟ್ ಮಾಡಿದ್ರು ನಿನ್ನನ್ನೇ ಅರೆಸ್ಟ್ ಮಾಡೋದು, ತಿಳಿತನ? ಸರಿ ಸರಿ, ಇನ್ಮೇಲೆ ಬ್ಲಾಕ್ ಟಿಕೆಟ್ ಮಾರ್ಬೇಡ, ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡೋ. ಔಟ್ ಔಟ್ ಔಟ್. ಯಾರ್ ಸರ್ ಕೊಡ್ತಾರೆ ಕೆಲಸ? ನೀವೇ ನನ್ಗೊಂದು ಕೆಲಸ ಕೊಡ್ಸಿ ಸರ್, ನಿಮ್ ಪಾದನ ಜೆರಾಕ್ಸ್ ಮಾಡಿ ಪೂಜೆ ಮಾಡ್ತೀನಿ. ಕತೆನೆ ಉಲ್ಟಾ ಆಗ್ತಾ ಇದೆ. ಮದುವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನನ್ನ ಹೆಂಡತಿ ಅಂದಾಗಾಯ್ತು. ಸರ್, ನಾನು ನಿಯತ್ತಾಗಿ ಬದುಕಬೇಕು ಅಂದ್ರೆ ಈ ಪೊಲೀಸ್ನವ್ರು ಹಾವಳಿ ಇರಬಾರ್ದು. ಇನ್ ಮುಂದೆ ನೀವೇ ನನ್ನ ಪಾಲ್ಗೆ ಗಾಡು ಗಾಡ್ ಫಾದರ್. ಒಂದ್ ಕೆಲಸ ಕೊಡಿಸಿ ಸರ್, ಈ ಬಡಜೀವ ಬದುಕೊಂತೀನಿ. ಓ, ಅರ್ಜೆಂಟ್ ಆಗಲ್ಲ ಅಂತ ತಾನೆ ಈ ಲುಕ್ ಸರ್. ನಿಮಗೆ ನಾನು 10 ಡೇಸ್ ಟೈಮ್ ಕೊಡ್ತೀನಿ, 10 ದಿವಸ ಅಷ್ಟ ನನ್ನ ಕೆಲಸ ಕೊಡಿಸ್ಬಿಡಿ ಸರ್.
ಹೇಗೂ ಜೇಬ್ಲಿಯೋದು ಒಂದು ಹತ್ತು ದಿನಕ್ಕಾಗುತ್ತೆ ಸರ್. ಆಮೇಲೆ ನಿಮ್ಮ ಆಣೆಗೂ ಆ ಅಣ್ಣಮ್ ನಾಣೆಗೂ ಈ ಬ್ಲ್ಯಾಕ್ ಟಿಕೆಟು ಪಿಕ್ ಪಾಕೆಟು ಯಾವುದು ಮುಟ್ಟಲ್ಲ ಸರ್. ಸರ್ ಆಗಾಗ ಟಚ್ಚಲ್ಲಿ ಇರ್ತೀನಿ. ಬಿ ಎ ಬಿ ಸರ್, ನೋ ಬಿ ಪಿ, ಬಿಂದಾಸ್ ಆಗಿರ್ಬೇಕು ಅಲ್ಲ ಸರ್. ಬ್ರೈನ್ಗೆ ಕೈ ಹಾಕಿದ್ರು ಮನಸ್ಸಲ್ಲೇ ಉಳ್ಕೊಂಡ್ಬಿಡ್ತಾನೆ.